Mira. Mira. Singara. ಯಾರು ಇಲ್ಲ, ಎಲ್ಲ ಹೊರಟು ಬಾಧೆ ಹೊರಟುಗಳ. ಆಯ್ತಲ್ಲ, ಈ ಪೆಟ್ಟಿಗೆಲ್ಲ ಕಳೆಯಬೇಕು ಅನ್ಕೊಂಡಿದ್ದೆ, ಸದ್ಯ ಬಂದಿಯಲ್ಲ. ಬಾ ಹೋಗ. ನೋಡು, ನೀನು ಇಲ್ಲಿಂದ ನಮ್ಮನೆ ಹೋಗಿ ಅಟ್ಟದಲ್ಲಿ ಸೇರ್ಕೊಂಡಿರು. ಇಲ್ಲಿಷ್ಟು ದಿನ ಕೊಡಕ್ಕೆ, ಇನ್ನೆಲ್ಲ ಎಷ್ಟು ದಿನ ಇರ್ಬೇಕು ಹೇಳ್ಬಿಡು. ನಿಂಗೆ ನನ್ನ ಪ್ರೀತಿ ಇದೆಯೋ ಇಲ್ವೋ? ಇಲ್ದಿದ್ರೆ ಇಷ್ಟೊಂದು ಕಷ್ಟ ಪಡ್ತಿದ್ನೆ. ಹಾಗಿದ್ಮೇಲೆ ಇನ್ನೊಂದು 4 ದಿವಸ ಹೇಗಾದ್ರೂ ಜೀವ ಹಿಡ್ಕೊಂಡಿರು, ಆಮೇಲೆ ಊರೇ ಬಿಟ್ಟು ಹೊರಟು ಹೋಗ್ಬಿಡೋಣ. ಅಯ್ಯಯ್ಯೋ, ನಾನು ಪ್ರಾಣ ಬೇಕಾದ್ರೂ ಬಿಡ್ತೀನಿ, ಈ ಊರು ಮಾತ್ರ ಬಿಡಲ್ಲ. ಅದೆಲ್ಲ ಸಾಧ್ಯ ಇಲ್ಲ. ನೀನು ಈ ಊರಲ್ಲಿದ್ರೆ ನೀನೇ ನಂಗೆ ದಕ್ತಿದ್ಧ ಮಾಡ್ಬಿಡ್ತಾರೆ ಈ ಊರ್ನವರು. ನಡಿ ನಡಿ, ಹೊರಟು ಹೋಗೋಣ. ನಮಸ್ಕಾರ, ಬನ್ನಿ ಬನ್ನಿ, ನಿಮ್ದಾರೇ ಕಾಯ್ತಾ ಇದ್ದೆ. ಇಲ್ಲಡಿ, ಈ ರೂಮ್ ನಲ್ಲಿ ಕೂತ್ಕೊಂಡಿರಿ, ಇದು ಬಂದ್ಬಿಡ್ತೀನಿ. ಏನಪ್ಪ ಇದು, ಇವಳು ಹಾಲಿವುಡ್ ಆಕ್ಟ್ರೆಸ್ ಜೊತೆ ಎಲ್ಲ ಫೋಟೋ ತೆಗೆಸ್ಕೊಂಡಿದ್ದೇವಲ್ಲ. ಇವಳಿಂತಿಂತ ಗ್ರೇಟ್ ಆರ್ಟಿಸ್ಟ್ ಜೊತೆಲ್ಲ ಫ್ರೆಂಡ್ಸ್ ಬೆಳೆಸ್ಕೊಂಡು ಫೋಟೋ ತೆಗೆಸ್ಕೊಂಡಿದ್ದಾಳಲ್ಲ, ಇಷ್ಟು ದೊಡ್ಡ ಸಹವಾಸ ಮಾಡಿದವಳು ನಾಳೆ ನನಗೆ ಗಿಡ್ತಾಳಿ, ಅಥವಾ ಇವಳು ಏನಾದರೂ ನನ್ನ ಹಾಗೆ. ತುಂಬಾ ಲೇಟ್ ಮಾಡ್ಬಿಟ್ಟೆ, ಯಾಕೆ? ಒಂಥರವಾಗಿ ಬೆವ್ತಿದೀರಲ್ಲ. ಒಂಥರ ಏನು, ನಿಜವಾಗ್ಲೂ ಬೆವ್ತಿದ್ದೀನಿ. ನಿನ್ ನೋಡ್ಬೇಕು ಅಂತ ಓಡೋಡ್ ಬಂದಲ್ಲ, ಆಗಲೇ ಬೆವತೆ. ಈ ರೂಮಿಗೆ ಬಂದ್ಬಿಟ್ಟು ಈ ವಾತಾವರಣನೆಲ್ಲ ನೋಡ್ಬಿಟ್ಟು ಇನ್ನೂ ಬೆವತ್ತು. ಯಾವಾಗ ನಿನ್ನ ಭಾಷೆ ಕನ್ನಡ ಬಿಟ್ಬಿಟ್ಟು ಐಸಿ ಗೀಸಿ ಅಂತ ಶುರು ಮಾಡ್ಬಿಟ್ಟು ಇಂಗ್ಲಿಷ್ ನಲ್ಲಿ, ಆಗ ಇನ್ನಿನ್ನೂ ಬೆವತ್ತು ಬಿಟ್ಟೆ. ಇದೆಲ್ಲ ನನಗೆ ಕಾಮನ್. ನಿನಗೇನು ಕಾಮನ್, ನನಗೆ ಹೊಸ್ದಾಗಲ್ಲ. ಅದ್ ಸರಿ, ಇವರೆಲ್ಲ ಯಾರು, ಇದೆಲ್ಲ ಏನು? This is after nothing. Come here, come on, come on, come on. ಇದು ನಾನು, ಇದು ನೆಟ್ಹಾಲಿವುಡ್. ಇವಳು ಹಲ್ಲು ಬಿಡಬೇಕಾದ್ರೆ ನನ್ನ ಕೇಳೆ ಹಲ್ಲು ಬಿಡೋದು. Come on. ಇದು ನೀನು? ನಾನು. Yes, you are correct. ಇದು ಜೆನೆಟ್ ಆಲಿ. ಇವಳು ಕಣ್ಣು ಬಿಡಬೇಕಾದ್ರೆ ನನ್ನ ಕೇಳೆ ಕಣ್ಕೊಂಡು ಬಿಡೋದು. Come here. ಇದು ನಾನು. ಇದು ವಿರ್ನಾಲಿಸಿ. ಇವಳು ಬಾಯಿ ಬಿಡಬೇಕಾದ್ರೆ ನನ್ನ ಕೇಳ ಬಾಯಿ ಬಾಯಿ ಬಿಡೋದು. ಕಮ ನೀನು. ಇವಳು ಕರ್ಣಾಪಸಿ, ನಿನ್ನ ಕೇಳ ಪ್ರಾಣ ಬಿಡೋದು. ಶೂರ್, ಇವರೆಲ್ಲ ನನ್ನ ಖಾಸ ಶಿಷ್ಯರು. ಕೂತ್ಕೊಂಡ್ರೆ ನಿಂತ್ಕೋತಾರೆ, ನಿಂತ್ಕೊಂಡ್ರೆ ನಮಸ್ಕಾರನೇ ಮಾಡ್ಬಿಡ್ತಾರೆ. ಇಷ್ಟ್ಯಾಕೆ, ನನ್ನ ಕೇಳ ಮದುವೆ ಮಾಡ್ಕೊಳ್ಳೋದು, ನನ್ನ ಕೇಳ ಡೈವರ್ಸ್ ಮಾಡೋದು. ಓಹೋ, ಅವ್ರು ಏನ್ ಮಾಡ್ಬೇಕಾದ್ರೂ ನಿನ್ ಕೇಳ್ಕೊಂಡೇ ಮಾಡೋದು. ಮಾಡ್ಕೊಂಡು ಹೋಗ್ಲಿ, ನನಗ್ಯಾಕೆ ಸಂಕಟ. ನಾನು ಇಂಗ್ಲಿಷ್ ಆರ್ಟಿಸ್ಟ್ ಜೊತೆ ಎಲ್ಲ ಫೋಟೋ ತೆಗೆಸ್ಕೊಂಡಾಗ ಒಂದೇ ತರ ಪೋಸ್ ಕೊಟ್ಟಿದ್ದೆ, ನೀನ್ 3-4 ತರ ಕೊಟ್ಟಿದ್ಯಲ್ಲ. ನೀವು ಸಹಜ ಸುಂದರರು, ವ್ಯತ್ಯಾಸ ಇರೋಲ್ಲ, ಯಾವಾಗ ನೋಡಿದ್ರು ಒಂದೇ ತರ ಇರ್ತೀರಾ. ನಾನು ಇವರುಗಳಿಗೆ ತಕ್ಕ ಹಾಗೆ ಪೋಸ್ಗಳನ್ನು ಕೊಟ್ಕೊಂಡೇ ಹೋಗಿದ್ದೀನಿ. ನೀನ್ ಯಾವ ತರ ಪೋಸ್ ಕೊಟ್ಟು ತೆಗೆಸ್ಕೊಂಡ್ರು ವಿಷಯ ಇಷ್ಟೇ ತಾನೇ. ನೀವ್ ಮಾತ್ರ ಇನ್ನೇನು, ನಿಮ್ ವಿಷಯ ಇಷ್ಟೇ. ಓಹೋ, ನೀನು ನಿಮ್ಮ ಹಾಗೆ ಜೋಕು. ಎತ್ತಾಗ್ಲು ತಥಾ ಶಿಷ್ಯ. ಡೆವಲಪ್ ಮಾಡಬೇಡ, ಡ್ಯೂಪ್ ವಿಷಯ ಡ್ರಾಪ್ ಮಾಡು. ನೋಡು, ಅವನ ಜೊತೆಯಲ್ಲಿ, ಇವಳ ಜೊತೆಯಲ್ಲಿ ನೀನಿರೋದು ಬೇಡ. ನಾವಿಬ್ರು ಇನ್ಮೇಲೆ ಹೀಗೆ ಇದ್ ಬಿಡೋಣ. ಮನೇಲಿ ಯಾರು ಇದ್ದಾರ? ಯಾಕೆ ಹೇಗೆ ಹೇಗಿತ್ತು ನನ್ ಕುಣಿತ? ಒಳ್ಳೆ ಕಳ್ಳನ್ ತಲೆ ಮೇಲೆ ಹೊಡೆದ ಹಾಗಿತ್ತಲ್ಲ. ನನ್ಗೇನ ಹಾಗೆ ಕಾಣ್ತಿಲ್ಲ. ಹಾಗೆ ಕಾಣಿಸ್ತು? ನೀವು ನೀವು ತುಂಬಾ ಒಳ್ಳೆಯವರ ಕಾಣ್ತಿದ್ದೀರಿ. ಏಯ್, ಏನ್ ಒಳ್ಳೆ ಸದಾರಾಮೆ ಪಾಟ್ ಮಾಡ್ತಾ ಇದೆಯಲ್ಲ. ಹೊಟ್ಟೋವು ಹೊಟ್ಟೋವು ನೀರು ನೀರು ಅಂತ ಕೊಟ್ಲಲ್ಲ ಕೈನ, ಹಾಗ ನೀನ್ ನನ್ ಕೊಡ್ಬೇಕು ಅಂತ ಇದ್ಯಾಮ್ಮ ನಡ? ಅದೆಲ್ಲ ನಮ್ಮ ಹತ್ರ ನಡೆಯೋದಿಲ್ಲ. ಒಳ್ಳೆ ಮಾತಿನಲ್ಲಿ ನನ್ ಸೈಕಲ್ ರಿಪೇರಿ ಚಾರ್ಜ್ ಕೊಟ್ಬಿಡು, ಮಹಾರಾಯ್ತಿಯಾಗಿ ಹೋಗು. ಯಾರು ಬೇಡ ಅಂತವ್ರು? ನೋಡಿ ನೋಡಿ, ನೀವು ನನ್ನ ಸುಮ್ಮನೆ ತಪ್ಪಾಗಿ ತಿಳ್ಕೊಂಡ್ಬಿಟ್ರಿ. ನಾನು ನಿಜವಾಗ್ಲೂ ನಟನೆ ಮಾಡ್ತಾ ಇಲ್ಲ. ಏನ್ ಮಾಡ್ತಾ ಇದೀಯ? ನನ್ಗೀಗ ಅನ್ನಿಸ್ತಿದೆ. ಏನ್ ಅನ್ನಿಸ್ತಿದೆ?
ನಿಮ್ ಸೈಕಲ್ ಮುರಿದೋಗಿದ್ರಿಂದ ನಿಮ್ಗೆ ಎಷ್ಟು ತೊಂದ್ರೆ ಆಯ್ತು ಅಂತ. ನಿಮ್ ಸೈಕಲ್ ರಿಪೇರಿ ಚಾರ್ಜು ಎಷ್ಟಾಯ್ತು ಅಂದ್ರೆ? 24 ರೂಪಾಯಿ 79 ಪೈಸೆ. ಚಿಲ್ಲರೆ ಯಾಕೆ, 25 ಕೊಡ್ತೀನಿ ಬನ್ನಿ. ಅಯ್ಯಯ್ಯೋ, ನನ್ ಹ್ಯಾಂಡ್ ಬ್ಯಾಗ್ ಮರ್ತು ಬಿಟ್ಟೆ, ದುಡ್ಡು ಅದ್ರಲ್ಲಿ ಇಟ್ಟಿದ್ದೀನಿ. ನೋಡ ನೋಡ, ಈ ಸಾಧಾರಣ ಪಾರ್ಟ್ ಮಾತ್ರ ನನ್ನ ಹತ್ರ ಮಾಡ್ಬೇಡ ನೀನು. ಅದಿರ್ಲಿ, ಈಗ ನಮ್ಮಿಬ್ಬರನ್ನ ನೋಡಿದ್ರೆ ಹೋಗ್ ಬರೋ ಜನ ಏನ್ ಅನ್ಕೊಳ್ತಾರೆ? ಏನ್ ಅನ್ಕೊಳ್ತಾರೆ? ಯಾವನ ಹುಡುಗನ ಜೊತೆಯಲ್ಲಿ ಈ ಹುಡುಗಿ ಇದ್ದಾಳೆ ಅಂತ ಅನ್ಕೊಳಲ್ಲ. ಹೌದು, ಅದ್ರಲ್ಲೇನ್ ತಪ್ಪು? ನನ್ನ ಲವ್ ಮಾಡು, ಇಲ್ಲದಿದ್ರೆ ನಿನ್ ಖೂನಿ ಮಾಡ್ಬಿಡ್ತೀನಿ ಅಂತ ನನ್ನ ಹೆದರಿಸ್ತಿದ್ದಾನೆ ಸರ್. ಸಾಧಾರಣ ಸಾಧಾರಣ ಅಲ್ಲ ನೀನು. ಹೇಳ್ತೀನಿ ಸರ್, ನಿಮ್ಮನ್ನ ನೋಡ್ಬೇಕು ಅಂತಲೇ ಸ್ಟೇಷನ್ ಹೊರಟಿದ್ದೆ, ಸದ್ಯ ನೀವೇನ್ ಸಿಕ್ಕಿದ್ರಿ? ಮೊದಲೇ ಪರಿಚಯ ಇವತ್ತು ನನಗೆ. ಇವರು ದೊಡ್ಡ ಮನುಷ್ಯನ ಮಗಳನ್ನ ಬಲವಂತವಾಗಿರ ಲವ್ ಮಾಡೋದು? ಅಯ್ಯಯ್ಯ, ನಾನ್ ಯಾಕ್ರೆ ಆಕೆ ಲವ್ ಮಾಡ್ಲಿ? ನನಗೇನು ಬೇರೆ ಕೆಲಸವೇ ಇಲ್ವೇ? ಬೇಡ ಬೇಡ, ನಾನ್ ನಿನ್ ಲವ್ ಮಾಡೋದಿಲ್ಲ ಅಂತ ಎಷ್ಟು ಹೇಳಿದ್ರು ಕೇಳಲಿಲ್ಲ ಇವ್ರು. ಇಲ್ಲ, ನಾನ್ ನಿನ್ ಲವ್ ಮಾಡ್ಲೇಬೇಕು, ನೀನ್ ಇಲ್ಲದೆ ಹೋದ್ರೆ ನನ್ನ ಪ್ರಾಣವೇ ಹೊರಟು ಹೋಗುತ್ತೆ, ಬಾ ಅಂತ ಹೇಳಿ ಬಲವಂತವಾಗಿ ನನ್ನ ಕಾರ್ನೊಳಗೆ ಕೂರಿಸ್ಕೊಂಡು ಬೀದಿಗೆ ಬೀದಿಗೆ ಸರ್ವೆ ಮಾಡೋ ತರಹ ಕಾರ್ ಓಡಿಸೋದ್ ಬರದೆ ಸೈಕಲ್ಗೆ ಡ್ಯಾಶು, ಎಲೆಕ್ಟ್ರಿಕ್ ಕಂಬಕ್ ಡ್ಯಾಶು, ಹೋಗೋ ಬರೋ ಜನಗಳಿಗೆ ಡ್ಯಾಶು, ಕಡೆಗೆ ಸರ್ಕಲ್ ನಲ್ಲಿ ನಿಂತಿರೋ ಪೊಲೀಸ್ ನವ್ರಿಗೆ ಡ್ಯಾಶ್ ಹೊಡೆಯೋ ತರಹ ರೈ ರೈ ಅಂತ ಬಿಟ್ಕೊಂಡು ಹೋಗ್ಬೇಕು ಅಂತ ಇದ್ಲಲ್ಲ. ಒಂದ್ ವೇಳೆ ನನ್ನ ಪ್ರಾಣಕ್ಕೆ ಅಪಾಯವಾಗಿದ್ರೆ ಯಾರ್ರಿ ಜವಾಬ್ದಾರು? ಇವ್ರ ತಾತನೆ. ಆಕೆ ವಿಷಯ ಮಾತ್ರ ಮಾತಾಡು, ತಾತವರು ಹೋಗ್ಬೇಡ ಆಗುತ್ತಾ? ಆಗ್ಲಿ ಸರ್, ತಮ್ಮ ಮಾತಿನ ಬರ್ತೀನಿ. ಲೈಸೆನ್ಸ್ ಇಲ್ಲದೆ ಕಾರ್ ಓಡಿಸೋ ಇಂಥವ್ರನ್ನ ಮೊದಲು ನೀವ್ ಯಾಕೆ ಅರೆಸ್ಟ್ ಮಾಡಬಾರ್ದು? ನಿನ್ ಮಾತ್ ಕೇಳಿ ಅರೆಸ್ಟ್ ಮಾಡ್ಬೇಕಲ್ಲ. ಏನಮ್ಮ? ಏನ್ ಸರ್? ನಿನ್ ಲೈಸೆನ್ಸ್ ಅಲ್ಲೇ ಸರ್. ಸರ್, ಇವ್ರ ಮಾತ್ ನಂಬೇಡಿ ಸರ್. ಆತನ ಮಾತು ಹಾಗಿರ್ಲಿ, ನಿಂದ ಹೇಳು, ಲೈಸೆನ್ಸ್ ಅಲ್ಲೇ? ನನ್ ಲೈಸೆನ್ಸ್? ಅದು 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 ಅದನ್ನೇ ನಾನು ಕೇಳ್ತಾ ಇರೋದು, ನಿನ್ ಲೈಸೆನ್ಸ್ ಎಲ್ಲಿ ಅಂತ. ಇಲ್ಲ ಸರ್. ನಾನ್ ಸೆನ್ಸ್ ಮೊದಲೇ ಎಲ್ಲಿ ಬರ್ಡು, ಅದಕ್ಕೂ ಲೈಸೆನ್ಸ್ ಇಲ್ಲ, ನಿನ್ ನಾತಕ್ ನಾವು ಅರೆಸ್ಟ್ ಮಾಡ್ಬಾರ್ದು ಸರ್. ಸರ್, ಆಗಿರು ಇಲ್ಲ ನೋಡ್ಲಿಲ್ಲ, ಜೇಬ್ನಿಂದ ಪುಸ್ತಕ ತೆಗೆದಿದ್ದು, ಆಗ್ಲೇ ಕಂಪ್ಲೇಂಟ್ ಎಲ್ಲ ಬರದಾಯ್ತು, ಅರೆಸ್ಟ್ ಮಾಡೋದು ಒಂದೇ ಉಳಿದಿರೋದು. ಅಯ್ಯಯ್ಯೋ, ಹಾಗಾದ್ರೆ ತೆಗಿ ಮತ್ತೆ 25 ರೂಪಾಯಿ ಸೈಕಲ್ ಬಾಬತ್ತು. ಅವ್ರನ್ನ ಕಳಿಸ್ಬಿಡು, ಮತ್ತೆ ಆಮೇಲೆ ಕೊಡ್ತೀನಿ. ಹ್ಮ್, ನಡೆಯಮ್ಮ ಪೊಲೀಸ್ ಸ್ಟೇಷನ್ಗೆ. ಸರ್, ನಿಮಗೆ ಡ್ರೈವಿಂಗ್ ಬರುತ್ತೀಯೇ? ಬರಲ್ಲ. ಅಯ್ಯಯ್ಯೋ, ನಿಮ್ಗೂ ಬರಲ್ಲ ನನಗೂ ಬರಲ್ಲ ಅಂದ್ಮೇಲೆ ನೀನ್ ತಾನೇ ಡ್ರೈವ್ ಮಾಡ್ಬೇಕು, ಆಮೇಲೆ ಡಬಲ್ ಕ್ರಿಮೆ ಹೋಗ್ಬಿಡ್ತಲ್ಲ ಸರ್. ಒಂದ್ ಕೆಲಸ ಮಾಡಿ, ನಾನು ಇವ್ನು ಪೊಲೀಸ್ ಸ್ಟೇಷನ್ ಕರ್ಕೊಂಡ್ ಬಂದ್ಬಿಡ್ತೀನಿ. ನೋ ನೋ ನೋ, ಸುಮ್ಮನೆ ನನ್ನ ಜೊತೆಲಿ ಪೊಲೀಸ್ ಸ್ಟೇಷನ್ ಬನ್ನಿ. ಸರ್ ಸರ್, ನೀವು ಮನಸ್ಸಿಟ್ರೆ ಯಾವ್ದು ಆಗೋಲ್ಲ ಸರ್. ಎಲ್ಲಿ ಪತ್ತೆ? ಮೊದ್ಲು ಅವ್ರನ್ನ ಕಳ್ಸ್ಬಿಟ್ಟು ಬನ್ನಿ, ಹೋಗಿ. ಸರ್ ಸರ್, ಇನ್ಮೇಲೆ ನೀವು ಇಂಥ ಕೆಲಸ ಮಾಡೋಣ ಅಂತ ಇವ ಪರವಾಗಿ ನಾನು ಗ್ಯಾರಂಟಿ ಕೊಡ್ತೀನಿ ಸರ್. ಎಲ್ಲಿ ಪತ್ತೆ? ಅಯ್ಯೋ, ನಿಮ್ಮ ಮಾಲಿಗೂ ಕೊಡ್ತೀನಿ, ಮೊದ್ಲು ಅವ್ರನ್ನ ಸಾಕ್ಸಿ. ಸರ್ ಸರ್ ಸರ್, ಇಲ್ಲಿಲ್ಲ ಅಲ್ಲಿ ಪರವಾಗಿಲ್ವಾ ನಮ್ಮ ಪಾರ್ಟು? ಲೇ ಪಾಪ, ಮೈ ಕೈಲ ನಡುಗ್ತಾ ಇದೆ ಕಣೋ ಅವಳಿಗೆ. ಲೇ ಹುಡುಗಿ ಮುಖ ನೋಡ್ಬಿಟ್ಟು ಟೋಪಿ ಬಿದ್ಬಿಟ್ಟಿಯಾ, ಆಮೇಲೆ ಏನೋ ಮಾಡಕ್ಕೋ ಏನ್ ಆಗ್ಬಿಟ್ಟಾತು, ಮೊದಲು 25 ರೂಪಾಯಿ ಕಿತ್ಕೋ. ಏಯ್ ಖವಾನ್ ಖವಾನ್. ಏನಮ್ಮ ಈ ಹುಡುಗ ಇಷ್ಟು ಹೇಳಿದಲ್ಲ ಅಂತ ನೀನ್ ಬಿಡ್ಬೇಕಾಗಿದೆ. ಇನ್ನೊಂದ್ ಸಾರಿ ಲೈಸೆನ್ಸ್ ಇಂದ ಕಾರ್ ಓಡಿಸ್ತೀಯೋ, 1, 2, 3 ಅಂತ ಕಮ್ಮಿ ಅನಿಸ್ಬೇಕಾಗ್ತು. ಹುಷಾರ್ ವಾರನ್ ಮಾಡಿದೀನಿ. ತುಂಬಾ ಥ್ಯಾಂಕ್ಸ್ ಸರ್. ಎಲ್ಲ 25? ನಾ ನಿಮಗೆ ಎಷ್ಟು ತೊಂದರೆ ಕೊಟ್ರು ಅದನ್ನೆಲ್ಲ ಮರೆತು ಕೊನೆಗೆ ನೀವು ನನಗೆ ಉಪಕಾರ ಮಾಡಿದ್ರಲ್ಲ, ತುಂಬಾ ಥ್ಯಾಂಕ್ಸ್. 25. ನಿಮ್ ತೊಂದರೆ ನನಗೊಂಥರ ತಮಾಷೆ ಆಗಿತ್ತು, ಅದಿಷ್ಟು ಬೇಗ ಮುಗಿದು ಹೋಗ್ತಾ ಇದೆಯಲ್ಲ ಅಂತ ಮನಸ್ಸು ಒಂಥರ ಕಷ್ಟ ಆಗ್ತಾ ಇದೆ. ತಗೊಳ್ಳಿ, ನನ್ನ ಸೈಕಲ್ ರಿಪೇರಿ ಮಾಡ್ತಿದ್ರೆ ಬಿಲ್ಲು. ಲವ್ ಲೆಟ್ರು ಅಂತ ಮೊನ್ನೆ ನನ್ನ ಸೈಕಲ್ ಬಿಲ್ ಹರಿದೆ, ಈ ದಿನ ಲವ್ ಲೆಟ್ರೇ ಬರೆದಿದ್ದೀನಿ. ನಾಳೆ ಸಂಜೆ 6 ಗಂಟೆಗೆ ಲಾಲ್ಬಾಗ್ನಲ್ಲಿ ಸಂಧಿಸು, ನಿನ್ನೊಂದಿಗೆ ಮನಸಾರ ಮಾತನಾಡಬೇಕು. ಇತಿ ನಿನ್ನವ ಶ್ರೀಧರ್. ಹಾಗೆ ನಾಳೆ ನಾಟಕ ಯಾವುದು ಸರ್? ನಿಮ್ಮಪ್ಪರು ಹೇಳಿ ಹೋಗಿದ್ದಾರೆ ವೀರ ಬಬ್ರು ವಾಹನ, ಅದರಲ್ಲಿ ನೀನೇ ಬಬ್ರು ವಾಹನ, ನಿಮ್ಮಪ್ಪನೇ ಅರ್ಜುನ, ಆ ಕಮಲಮ್ಮ ಇದ್ದಾಳಲ್ಲ ಇವಳು ಯಾವಳವಳು, ಅದೇ ಸುಭದ್ರೆ, ಗೊತ್ತಾಯ್ತಾ?
ಈಗ ನಾನು ಬೊಬ್ಬರು ಹಾಲು ಕಂದ ಆಡ್ತೀನಿ, ಚೆನ್ನಾಗಿ ನೋಡ್ಕೊ ಎಲ್ಲಿ ಮಾರ್ಸು. ಒತ್ತಿ ಸರ್. ಅರ್ಥ ಯಾರಿ ಪದ್ಯ ಹಾಡೋದು ಅಂದ್ರೆ? ಬೊಬ್ರು ಆಹಾರ ಅವರಪ್ಪನಿಗೆ ಹೇಳ್ತಾನೆ ಅರ್ಜುನಿಗೆ, ನಿನ್ನ ಕೊಂದ ಹಾಕ್ತೇನೆ ಅಂತ. ಮಗ ತಂದೆನ್ ಕೊಲ್ಲೋದೆ? ಅಯ್ಯಯ್ಯೋ ಬೇಡಿ ಬೇಡಿ, ಮೊದಲಿ ನಾಟಕ ಬದಲಾಯಿಸಿ. ಯಾವನೇ ಇವನು ಭಾರತ ನಾವು ಬರ್ತಿದ್ದೇನೆಯ, ಅದ್ರಲ್ಲಿ ಬರೋ ಕತೆ ಕಣಯ್ಯ ಇದು. ಯಾರಾದ್ರೂ ಬರ್ದಿಲ್ಲ ರೀ, ನಾನು ಈ ಪಾರ್ಟ್ ಮಾಡೋಲ್ಲ. ನೀನ್ ಮಾಡಲ್ವನೆಯ? ನೋಡೇ ಮಾಡ್ತೀನಿ ಬಿಡು. ಓಹೋ ಜನ ಒಪ್ಪಲ್ವೇನ? ನಿಂತ್ಕೊಳ್ಳಿ ಅಲ್ಲಯ್ಯ, ನೀನ್ ಪಾರ್ಟ್ ಮಾಡಲ್ಲ ಅಂದ್ರೆ ಹೇಗೆ ನಾಳೆ ನಾಡಿದ್ರೇನು? ನಾಟಕ ಬದಲಾಯಿಸ್ಕೊಳ್ಳಯ್ಯ. ಅಲ್ಲಪ್ಪ, ಬೋರ್ಡು ಹ್ಯಾಂಡ್ ಬಿಲ್ಲು ಪಬ್ಲಿಸಿಟಿ ಎಲ್ಲ ಆಗೋಗಿದೆ, ನಿಮ್ಮ ಅಪ್ಪ ಹೋಗ್ತಾರೆಯೇ? ನಾನ್ ನಮ್ಮ ಅಪ್ಪನ ಒಪ್ಪಿಸ್ಕೊಂಡು ಬರ್ತೀನಿ. ಅವ್ರ ಊರಲ್ಲಿ ಇದ್ರಲ್ವೇನಯ್ಯ, ಮಾಗಡಿ ಹೋಗಿದ್ದಾರೆ, ಚಿಂತಾವಣಿ ಸ್ಪೆಷಲ್ ನಾಟಕ. ಅಲ್ಲಿಗೆ ಹೋಗ್ತೀನಿ, ನಾಟಕ ಬದಲಾಯಿಸ್ಕೊಂಡೇ ಬರ್ತೀನಿ. ನಿನ್ ಕಾರ್ ತಗೊಂಡು ಹೋಗ್ತೀನಿ. ತಗೊಂಡೋಗಪ್ಪ, ಯಾರು ಬೇಡ ಅಂತ ಹೇಳ್ತಾರೆ? ಗೇರು ಬ್ರೇಕು ಹಾರನ್ನು ಟೈರು ಸ್ವಲ್ಪ ರಿಪೇರು ಅಷ್ಟೇ, ನೋಡ್ಕೊಂಡು.